ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚಿಕ್ಕೋಡಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಫೆವರ್ ಪ್ಲಾಕ್ ಆರ್ಸಿಸಿ ಗಟಾರ್ ನಿರ್ಮಾಣ ಕಾಮಗಾರಿಗೆ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಚಾಲನೆ ನೀಡಿದರು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರು, ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯ ಮುಂದೆ ಫೆವರ್ ಅಳವಡಿಸಬೇಕೆಂದು ರೋಗಿಗಳ ಹಾಗೂ ವೈದ್ಯರ ಮನವಿಯಾಗಿತ್ತು. ಅದಕ್ಕೆ ಸ್ಪಂದಿಸಿ ಇವತ್ತು ಫೆವರ್ ಅಳವಡಿಕೆ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದೇವೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಆಂಬ್ಯುಲೆನ್ಸ್ಗಳನ್ನು ನೀಡಿದ್ದೇವೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 10 ಆಂಬ್ಯುಲೆನ್ಸ್ಗಳನ್ನು ನೀಡಿದ್ದೇವೆ ಎಂದರು. ಇವತ್ತು ಬಹುತೇಕ ಬಹಳ ದಿವಸದಿಂದ ನಾವು ಹಾಸ್ಪಿಟಲ್ಗೆ ಬರ್ತಾ ಇದ್ದೀವಿ, ಆದರೆ ಇಲ್ಲಿ ಪೇಷಂಟ್ಸ್ ಇರ್ಬೋದು ಅಥವಾ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ಇರ್ಬೋದು ಅಥವಾ ಇವತ್ತು ಅಧಿಕಾರಿಗಳು ಮೇಲಿಂದ ಮೇಲೆ ಹೇಳಿದ್ರು ಇಲ್ಲಿ ಫೇವರ್ಸ್ ಆಗಬೇಕು, ಮತ್ತು ಇದು ಮಳೆ ಬಂದಾಗ ಅಥವಾ ಗಾಳಿ ಇದ್ದಾಗ ಧೂಳೆಲ್ಲ ಒಳಗೆ ಹೋಗ್ತದೆ, ಮಳೆ ಬಿದ್ದಾಗ ರಾಡಿ ಆಗ್ತದೆ. ಈ ಪ್ರಕಾರ ಮಾಡಿಕೊಂಡು ನಮ್ಮದು ಕೂಡ ಈಗ ಸಂಸದರಾದ್ದರಿಂದ ಬಹುತೇಕ 2 ವರ್ಷ ಸಂಸದ ನಿಧಿಯನ್ನು ಕೋವಿಡಿಗೆ ಜಮಾ ಮಾಡ್ಕೋದ್ರಿಂದ ಇವತ್ತು 15ನೇದಾಗಿ ಬಿಡುಗಡೆ ಆದ ನಂತರ ನಮಗೆ ನೆನಪಿಗೆ ಬಂದದ್ದು ಈ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 10 ಲಕ್ಷಗಳವರೆಗೆ ಗಟ್ರಸ್ ಇರ್ಬೋದು ಮತ್ತು ಪೇವರ್ಸ್ ಅಳವಡಿಸುವ ಈ ಒಂದು ಮಂಜೂರು ಮಾಡಿಕೊಟ್ಟು ಇವತ್ತು ಕೆಲಸ ಪ್ರಾರಂಭ ಆಗ್ತದೆ. ಅದೇ ಪ್ರಕಾರ ಈಗ ನನ್ನ ನಿಧಿಯನ್ನು ಹೆಚ್ಚಿನದಾಗಿ ಬಹುತೇಕ 1 ವರ್ಷದ ಜಮಾ ಆಗೋದ್ರಿಂದ ಎಲ್ಲ ಊರು ಕೂಡ 650 ಹಳ್ಳಿ ಇರೋದ್ರಿಂದ ಎಲ್ಲರಿಗೂ ಮುಟ್ಟೋದಾಗಿಲ್ಲ. ಆದ ಕಾರಣ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದೊಂದು ಆ್ಯಂಬ್ಯುಲೆನ್ಸ್ ಆಗಿ ಇವತ್ತು ಸಾರ್ವಜನಿಕ ಆಸ್ಪತ್ರೆಯವರಿಗೆ ಸುಮಾರು 10 ಆ್ಯಂಬ್ಯುಲೆನ್ಸ್ ಕೂಡ ಈಗಾಗಲೇ ನಾನು ಇವರು ನೀಡಿದ್ದೇನೆ. ಅದೇ ಪ್ರಕಾರ ಇವತ್ತು ಐಗಳಿಗಿರ್ಬೋದು, XMI ಇರ್ಬೋದು, ಸದನಗ, ಅಂಕ್ಲಿ, ಕಾಗವಾಡ್, ಮುಗುಳ್ಗೋಡ್, ನಿಡ್ಸೋಸಿ, ಎಂಕನ್ಮಡಿ, ಬ್ಯಾಕ್ವುಡ್ ಮತ್ತು ನಿಪ್ಪಾಣಿ ಸುಮಾರು 7 ಮತದಾರಸಿಗೆ ಒಂದೊಂದಿದ್ದರೆ ಚಿಕ್ಕೋಡಿ ಮತಕ್ಷೇತ್ರಕ್ಕೆ 3 XMI, ಅಂಕ್ಲಿ ಮತ್ತು ಚಿಕ್ಕೋಡಿ ಹಿಂಗೆ 3 ಆ್ಯಂಬ್ಯುಲೆನ್ಸ್ಗಳು ಚಿಕ್ಕೋಡಿ ಮತಕ್ಷೇತ್ರಕ್ಕೆ ಈಗಾಗಲೇ ನಾನು ನೀಡಿದ್ದೇನೆ. ಅದೇ ಪ್ರಕಾರ ಜಗದೀಶ್ ಗೌಡಕೊಂಡು ಹೇಳಿದ ಪ್ರಕಾರ ಇವತ್ತು ಭಾಳಷ್ಟು ಒಳ್ಳೆಯ ರೀತಿಯಿಂದ ನನಗೆ ನೀವು ಸಪೋರ್ಟ್ ಮಾಡಿ ನಾನು ಕೂಡ ಅದನ್ನು ಏನಾದರೂ ಕೆಲಸ ಮಾಡಿ ತೀರಿಸಬೇಕು ಅಂತ ನಂದು ಒಂದು ಉದ್ದೇಶ. ಅದೇ ಪ್ರಕಾರ ಈಗಾಗಲೇ ಇವತ್ತು ಮಾಳಿ ಸಮಾಜದವ್ರಿಗೆ ಮುಜರಾಯಿ ಇಲಾಖೆಯಿಂದ 20 ಲಕ್ಷ, ಪ್ರಭುದೇವ್ರ ಗುಡಿಗೆ 15 ಲಕ್ಷ, ಮತ್ತು ಅದೇ ಪ್ರಕಾರ ಜೈನ ಸಮುದಾಯದವರಿಗೆ 10 ಲಕ್ಷ ಈ ಪ್ರಕಾರ ಈಗಾಗಲೇ ಮಂಜೂರು ಕೂಡ ಆಗ್ಯದ. ಅದನ್ನು ಕೂಡ ಇವತ್ತು ಬೇಗನೆ ಅವರ ಕಾರ್ಯಕ್ರಮವನ್ನು ಚಾಲು ಮಾಡಬೇಕು. ಅದೇ ಪ್ರಕಾರ ಇನ್ನೂ ಕೂಡ ಕೋವಿಡ್ ಒಂದು ಸಂದರ್ಭದಲ್ಲಿ ಈ ಆಸ್ಪತ್ರೆಯವರು ಭಾಳ ಒಳ್ಳೆಯ ರೀತಿಯಿಂದ, ಯಾಕಂದರೆ ಒಂದೇ ಒಂದು ಆಸ್ಪತ್ರೆಯಲ್ಲಿ ದೊಡ್ಡದಿರೋದ್ರಿಂದ ಬಹುತೇಕ ನಮಗೆ ಇಲ್ಲಿ ಅಡ್ಮಿಟ್ ಆಗೋಕ್ಕೂ ಕೂಡ ಇಲ್ಲಿ ಸಂದರ್ಭ ಇರ್ತಿದ್ದಿಲ್ಲ. ಅಂಥದ್ರಲ್ಲಿ ಇಲ್ಲಿ ಪೂರ್ತಿಯಾಗಿ ಕೋವಿಡ್ ಸೆಂಟರ್ ಮಾಡಿ ಒಳ್ಳೆಯದಿರ್ತಿದ್ದ ಅವಾಗ ನಡೆಸ್ಕೊಂಡು ಹೋಗಿದ್ದ, ಯಾಕಂದರೆ ಆರೋಗ್ಯ ಇರ್ಬೋದು ಅಥವಾ ಇವತ್ತು ನಮ್ಮ ಆಸ್ಪತ್ರೆಗಳು ಮತ್ತು ಏನು ಒಂದು ವೈದ್ಯಾಧಿಕಾರ ಅದ್ರ ಮಹತ್ವ ಎಲ್ಲರಿಗೆ ಕೋವಿಡ್ನಲ್ಲೇ ಗೊತ್ತಾಗಿದೆ ಅನಿಸ್ತದೆ. ಒಳ್ಳೆಯ ಒಂದು ಅವಕಾಶ ಅಥವಾ ಒಳ್ಳೆಯ ಸ್ವಚ್ಛವಾದ ವಾತಾವರಣ ಇಲ್ಲಿ ಸಿಗಬೇಕು ಅಂತೇಳಿ ನಾನು ಈಗಾಗಲೇ ಈ ಕೆಲಸ ಕಾರ್ಯಗಳು ಇನ್ನೂ ಕೂಡ ವೈದ್ಯಾಧಿಕಾರಿಗಳ ಚರ್ಚೆ ಇನ್ನೂ ಇಲ್ಲಿ ಲೋಪದೋಷಗಳು ಕೆಲವೊಂದು ಇದ್ದರು ಇರೋದ್ರಿಂದ ಈಗಾಗಲೇ ಐ ಟೆಸ್ಟಿಂಗ್ ಮಷೀನ್ ಅಂತಿರ್ಬೋದು ಭಾಳಷ್ಟು ಅವರು ಹೇಳಿದ, ಆದರೆ ಎಲ್ಲ ಒಮ್ಮೆಯಿಂದ ಒಮ್ಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದಿನ ದಿನಮಾನದಲ್ಲಿ ಈ ಆಸ್ಪತ್ರೆ ಸುಸಜ್ಜವಾಗಿ ಮಾಡಲು ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ನನ್ನ ಕೈಲಾದ ಎಷ್ಟು ಆಗ್ತದೆ ಅಂತ ಸಹಾಯ ಸಹಕಾರವನ್ನು ಮಾಡಿ ಒಳ್ಳೆಯ ದೃಷ್ಟಿಯಿಂದ ಮಾಡಿಕೊಡ್ತೇನೆ ಅಂತ ಹೇಳಿ ನನ್ನ 4 ಮಾತು ಬಿಡ್ತೇನೆ. ನಮಸ್ಕಾರ. ಪುರಸಭೆಯ ಹಿರಿಯ ಸದಸ್ಯ ಜಗದೀಶ್ ಕೌಟಗಿಮಠ್ ಮಾತನಾಡಿ, ಸಂಸದ ಜೊಲ್ಲೆಯವರು ಇವತ್ತು ಸಾರ್ವಜನಿಕ ಆಸ್ಪತ್ರೆಯ ಮುಂದೆ ಫೆವರ್ ಬ್ಲಾಕ್ ಅಳವಡಿಸುವ ಕಾಮಗಾರಿಗೆ ಚಾಲನೆಯನ್ನು ನೀಡಿರುವುದು ಚಿಕ್ಕೋಡಿ ಪಟ್ಟಣಕ್ಕೆ ಹೆಮ್ಮೆಯ ಸಂಗತಿ ಹಾಗೂ ಕೊರೋನಾ ಸಂದರ್ಭದಲ್ಲಿ ರೋಗಿಗಳ ಆರೈಕೆಗೆ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯ ಒಳ್ಳೆಯ ಕಾರ್ಯ ಮಾಡಿದೆ ಎಂದರು. ಇಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಫೆವರ್ಸ್ ಅಳವಡಿಕೆ ಕಾರ್ಯಕ್ರಮವನ್ನು ಅವರ ಪ್ರದೇಶಾಭಿವೃದ್ಧಿ ಫಂಡ್ನಿಂದಾಗಿ ಈ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇರೋದು ಚಿಕ್ಕೋಡಿ ನಗರಕ್ಕೆ ಒಂದು ಹೆಮ್ಮೆ ವಿಷಯ ಅಂತೇಳಿ ನಾನು ತಿಳ್ಕೊಂಡೇನೆ. ಕೊರೋನಾ ಕಾಲದಲ್ಲಿ ಅದು ವೆಂಟಿಲೇಟರ್ ಆಕ್ಸಿಜನ್ ಕೊಡಿಸೋದಾಗಲಿ ಅಥವಾ ಆಕ್ಸಿಜನ್ ಸರ್ಕಟ್ಗಳು ಕೊಡಿಸೋದಾಗಲಿ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳು ಬಂದಾಗ 2 ವರ್ಷ ಅವರು ಅವಿರುದ್ಧ ಹೋರಾಟ ಮಾಡಿ ನಗರದ ಜನರ ಆರೋಗ್ಯವನ್ನು ಉಳಿಸುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದರು. ಬರೀ ಚಿಕ್ಕೋಡಿ ನಗರಕ್ಕಷ್ಟಲ್ಲ, ಇಡೀ ತಮ್ಮ ಕ್ಷೇತ್ರದಾದ್ಯಂತ ಜನರ ಆರೋಗ್ಯದ ದೃಷ್ಟಿಯಿಂದ ಅವರು ಪ್ರಾಚೀನಗಳನ್ನು ಕೊಂಡ್ಕೊಳ್ಳಲಾಗಿತ್ತು. ಅದು ಕೂಡ ಓದಿನ ಭಕ್ತರು ಹೇಳಿದಂಗೆ ಓದಿನ ಬೇಡಿಕೆಯಾಗಿತ್ತು. ಜನರಿಗೆ ಇದರಿಂದ ಮಳೆಗಾಲದಲ್ಲಿ ನೀರು ಒಳಗಡೆ ಹೋಗುವಂಥ ಅತಿ ಹೆಚ್ಚು ಮಳೆ ಆಗ್ತದಿಂದ ಒಳಗಡೆ ಹೋಗುವಂಥ ಪರಿಸ್ಥಿತಿ ಇತ್ತು. ಈಗ
ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೊಟ್ಕಿಮಠ್, ಎಡಿಎಚ್ಒ ಡಾಕ್ಟರ್ ಎಸ್ಎಸ್ ಗಡೇನ್, ಟಿಎಚ್ಒ ಡಾಕ್ಟರ್ ವಿಠಲ್ ಶಿಂದೆ, ವೈದ್ಯಾಧಿಕಾರಿ ಸಂತೋಷ್ ಕೊಣ್ಣೂರ್, ಡಾಕ್ಟರ್ ಲಕ್ಷ್ಮೀಕಾಂತ್ ಕಡ್ಲೆಪ್ಪಗೋಳ್, ಸಿದ್ದಪ್ಪ ಡಂಗೆ, ಡಾಕ್ಟರ್ ಸಚಿನ್ ಬಕರೆ, ಡಾಕ್ಟರ್ ವರ್ಧಮಾನ್ ಬದನೇಕಾಯಿ, ಡಾಕ್ಟರ್ ಕಾವೇರಿ ಚರಾಟೆ, ಡಾಕ್ಟರ್ ಜ್ಯೋತಿ ಚಿತಾಳೆ, ಜಗದೀಶ್ ಹುಲಕುಂದ್, ರೂಪಾ ಆಗಸಿಮನಿ, ರಾಜು ದತ್ತವಾಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.